ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನೀವು ನೋಡ್ತಿದ್ರೆ ಕಲಿಕಾ ವೇದಿಕೆ ಯೂಟ್ಯೂಬ್ ಚಾನಲ್, ಇದು ಕಲಿಕೆಯ ವೇದಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾ? ಹಾಗಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡೋದ್ರ ಮೂಲಕ ಹೊಸ ವೀಡಿಯೋಗಳ ನೋಟಿಫಿಕೇಷನನ್ನು ನೀವು ಪಡ್ಕೋಬೋದು. ಸೊ ಯಾರ್ಯಾರು ನಮ್ಮ ಕಮ್ಯುನಿಟಿಗೆ ಜಾಯ್ನ್ ಆಗಿಲ್ವೋ, ಡಿಸ್ಕ್ರಿಪ್ಷನ್ನಲ್ಲಿ ಕಮ್ಯುನಿಟಿ ಲಿಂಕ್ ಇರುತ್ತೆ, ವಾಟ್ಸಪ್ ಕಮ್ಯುನಿಟಿ, ಇದಕ್ಕೆ ನೀವು ಕೂಡ ಜಾಯ್ನ್ ಆಗ್ಬೋದು ಅಂತ ಹೇಳ್ತಾ ಇವತ್ತಿನ ಒಂದು ಹೊಚ್ಚ ಹೊಸ ಇಂಟ್ರೆಸ್ಟಿಂಗ್ ವೀಡಿಯೋನ ನಾವು ನೋಡ್ತಾ ಇದ್ದೀವಿ. ಇಷ್ಟು ದಿನ ನೀವು ಜನರಲ್ ನಾಲೆಜ್ಗೆ ಸಂಬಂಧಪಟ್ಟ ವೀಡಿಯೋಗಳನ್ನು ನೋಡ್ತಾಯಿದ್ರಿ, ಇನ್ನು ಮುಂದೆ ನೀವು ಟೆಕ್ನಿಕಲ್ ವೀಡಿಯೋಗಳನ್ನ ಕೂಡ ನೋಡ್ಬೋದು. ಆ್ಯಂಡ್ರಾಯ್ಡ್ ಮೊಬೈಲ್, ಲ್ಯಾಪ್ಟಾಪ್, ಕಂಪ್ಯೂಟರ್ಗಳ ಟೆಕ್ನಾಲಜಿ ಕುರಿತಂತೆ ವೀಡಿಯೋಗಳನ್ನು ನೋಡ್ಬೋದು. ಈ ವೀಡಿಯೋ ಯಾವುದು ಅಂತ ಒಂದು ನೋಡ್ಕೊಂಬರೋಣ. ಈ ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟನ್ನು ಮಾಡೋದ್ರ ಮೂಲಕ ತಮ್ಮ ಅಭಿಪ್ರಾಯನ ತಿಳಿಸ್ಬೋದು. ಕಮೆಂಟ್ ಮಾಡೋದ್ರ ಮೂಲಕ ತಮ್ಮ ಅಭಿಪ್ರಾಯನ ನೀವು ತಿಳಿಸ್ಬೋದು ಅಂತ ಹೇಳ್ತಾ ಬನ್ನಿ ಈ ವೀಡಿಯೋಗೆ ಹೋಗೋಣ. ವೆಲ್ಕಮ್, ಲೆಟ್ಸ್ ಗೋ ಅವರ್ ವೀಡಿಯೋ. ದಿ ಗೇಮ್ ಬಿಗಿನ್ಸ್ ಇನ್ 3, 2. ಸೊ ಮೊದಲನೇ ಪ್ರಶ್ನೆ ಹೀಗಿದೆ ಫ್ರೆಂಡ್ಸ್, ಭಾರತದ ಒಕ್ಕೂಟಕ್ಕೆ ಯಾವುದಾದರೂ ಹೊಸ ರಾಜ್ಯವನ್ನು ಸೇರ್ಪಡೆಗೊಳಿಸುವ ಅಧಿಕಾರ ಯಾರಿಗಿದೆ? ಇದಕ್ಕೆ ಉತ್ತರ ಸಂಸತ್ತು. ಇದಕ್ಕೆ ಹೊಸ ರಾಜ್ಯ ಪಡೆಯನ್ನು ಸೇರಿಸುವ ಅಧಿಕಾರ ಸಂಸತ್ತಿಗೆ ಇದೆ. ಈಗ ಪ್ರಶ್ನೆ ನಂಬರ್ 2, ರಾಜ್ಯ ಸರ್ಕಾರದ ಅಧಿಕೃತ ಕಾನೂನು ಸಲಹೆಗಾರ ಯಾರು? ಇನ್ನೊಂದ್ಸರ್ತಿ, ರಾಜ್ಯ ಸರ್ಕಾರದ ಅಧಿಕೃತ ಕಾನೂನು ಸಲಹೆಗಾರ ಯಾರು? ಇದಕ್ಕೆ ಉತ್ತರ ಅಡ್ವೊಕೇಟ್ ಜನರಲ್. ಮುಂದಿನ ಪ್ರಶ್ನೆ, ಪ್ರಶ್ನೆ ನಂಬರ್ 3 ಹೀಗಿದೆ, ಭಾಷೆಯ ಆಧಾರದ ಮೇಲೆ ಮೊದಲು ರಚನೆಯಾದ ರಾಜ್ಯ ಯಾವುದು? ಉತ್ತರ ಆಂಧ್ರ ಪ್ರದೇಶ. ಮೊದಲು ರಚನೆ ಆಗಿರುತ್ತದೆ ಅದು ಭಾಷೆಯ ಆಧಾರದ ಮೇಲೆ ರಾಜ್ಯ ಆಂಧ್ರ ಪ್ರದೇಶ. ಮುಂದಿನ ಪ್ರಶ್ನೆ, ಪ್ರಶ್ನೆ ನಂಬರ್ 4, ಇದರಲ್ಲಿ ಸಾರಿ ಪ್ರಶ್ನೆ ನಂಬರ್ 4, ರಾಷ್ಟ್ರಪತಿಯವರ ಭವನಗಳಲ್ಲಿ ಎಷ್ಟು ಕೊಠಡಿಗಳಿವೆ? ರಾಷ್ಟ್ರಪತಿಯವರ ಭವನದಲ್ಲಿ ಎಷ್ಟು ಕೊಠಡಿಗಳಿವೆ? ಇದಕ್ಕೆ ಉತ್ತರ, ಸರಿಯಾದ ಉತ್ತರ ಫ್ರೆಂಡ್ಸ್, ಸಿಗಿದೆ 340. 340 ಕೊಠಡಿಗಳಿವೆ. ಪ್ರಶ್ನೆ ನಂಬರ್ 5, ಸರ್ವೋಚ್ಚ ನ್ಯಾಯಾಲಯದ ಒಟ್ಟು ನ್ಯಾಯಾಧೀಶರ ಸಂಖ್ಯೆ ಎಷ್ಟು? ಒನ್ಸ್ ಅಗೇನ್, ಸರ್ವೋಚ್ಚ ನ್ಯಾಯಾಲಯದ ಒಟ್ಟು ನ್ಯಾಯಾಧೀಶರ ಸಂಖ್ಯೆ ಸಾರಿ ಒಟ್ಟು ನ್ಯಾಯಾಧೀಶರ ಸಂಖ್ಯೆ ಎಷ್ಟು? ಉತ್ತರ, ಉತ್ತರವನ್ನು ನೋಡೋದಾದರೆ ಹೀಗಿದೆ, 31. ನ್ಯಾಯಾಧೀಶರ ಸಂಖ್ಯೆ 31 ಫ್ರೆಂಡ್ಸ್. ಈಗ ಪ್ರಶ್ನೆ ನಂಬರ್ 6, ಒಂದು ರಾಜ್ಯವನ್ನು ವಿಧಾನಸಭೆ ಮಾತ್ರ ಹೊಂದಿದ್ದರೆ ಅದನ್ನು ಏನೆಂದು ಕರೆಯುತ್ತಾರೆ? ಮತ್ತೊಂದು ಸರ್ತಿ, ಸಾರಿ ಅದು ಒಂದು ರಾಜ್ಯವನ್ನು ಅಲ್ಲ, ಒಂದು ರಾಜ್ಯವು ವಿಧಾನಸಭೆಯನ್ನು ಹೊಂದಿದ್ದರೆ ಸಾರಿ ವಿಧಾನಸಭೆಯನ್ನು ಮಾತ್ರ ಹೊಂದಿದ್ದರೆ ಒಂದು ರಾಜ್ಯವು ವಿಧಾನಸಭೆಯನ್ನು ಮಾತ್ರ ಹೊಂದಿದ್ದರೆ ಅದನ್ನು ಏನೆಂದು ಕರೆಯುತ್ತಾರೆ? ಉತ್ತರ, ಸರಿಯಾದ ಉತ್ತರ ಏಕಸದನ. ಮುಂದಿನ ಪ್ರಶ್ನೆ, ಪ್ರಶ್ನೆ ನಂಬರ್ 7, ಪ್ರಸ್ತುತ ದೇಶದಲ್ಲಿರುವ ಹೈಕೋರ್ಟ್ಗಳ ಸಂಖ್ಯೆ ಎಷ್ಟು? ಒನ್ಸ್ ಅಗೇನ್, ಪ್ರಸ್ತುತ ದೇಶದಲ್ಲಿರುವ ಹೈಕೋರ್ಟ್ಗಳ ಸಂಖ್ಯೆ ಎಷ್ಟು? ಉತ್ತರ, ಇದಕ್ಕೆ ಉತ್ತರ ನೋಡೋದಾದರೆ 24. ಮುಂದಿನ ಪ್ರಶ್ನೆ, ಪ್ರಶ್ನೆ ನಂಬರ್ 8, ಕರ್ನಾಟಕ ಹೈಕೋರ್ಟಿನ ಮೊದಲ ಮಹಿಳಾ ನ್ಯಾಯಾಧೀಶ ಯಾರು? ಇನ್ನೊಂದ್ಸರ್ತಿ ನೋಡೋಣ, ಕರ್ನಾಟಕ ಹೈಕೋರ್ಟಿನ ಮೊದಲ ಮಹಿಳಾ ನ್ಯಾಯಾಧೀಶ ಯಾರು? ಉತ್ತರ, ಅವಳ ಹೆಸರು ಮಂಜುಳಾ ಚಲ್ಲೂರ್. ಮುಂದಿನ ಪ್ರಶ್ನೆ, ಪ್ರಶ್ನೆ ನಂಬರ್ 9, ಭಾರತದಲ್ಲಿ ಮೊದಲ ಬಾರಿಗೆ ರಾಷ್ಟ್ರಪತಿ ಅವರ ಆಡಳಿತಕ್ಕೆ ಒಳಪಟ್ಟ
ರಾಜ್ಯ ಯಾವುದು? ಭಾರತದಲ್ಲಿ ಮೊದಲ ಬಾರಿಗೆ ರಾಷ್ಟ್ರಪತಿಯವರ ಆಡಳಿತಕ್ಕೆ ಒಳಪಟ್ಟ ಮೊದಲ ರಾಜ್ಯ ಯಾವುದು? ಉತ್ತರ, ಇದಕ್ಕೆ ಸರಿಯಾದ ಉತ್ತರ ಪಂಜಾಬ್. ಇದು ರಾಷ್ಟ್ರಪತಿಯವರ ಆಡಳಿತಕ್ಕೆ ಭಾರತದಲ್ಲಿ ಮೊಟ್ಟ ಮೊದಲು ಆಡಳಿತದಲ್ಲಿ ಭಾರತದಲ್ಲಿ ಒಳಪಟ್ಟ ಸಾರಿ ರಾಷ್ಟ್ರಪತಿಗಳಿಗೆ ಆಡಳಿತದಲ್ಲಿ ಒಳಪಟ್ಟ ಮೊದಲ ರಾಜ್ಯ. ಈಗ ಕೊನೆ ಪ್ರಶ್ನೆ, ಪ್ರಶ್ನೆ ನಂಬರ್ 10. 1920 ಸ್ಥಾಪನೆಗೊಂಡ ಇಂಡಿಯನ್ ನ್ಯಾಷನಲ್ ಟ್ರೇಡ್ ಯೂನಿಯನ್ ಕಾಂಗ್ರೆಸ್, ಇದನ್ನು ಶಾರ್ಟ್ನಲ್ಲಿ AUTUC ಔಟಕ್ ಅಂತಲೂ ಕೂಡ ಕರೀತಾರೆ. ಸೊ ಇದರ ಮೊಟ್ಟ ಮೊದಲ ಅಧ್ಯಕ್ಷರು ಯಾರು? ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಲಾಲಾ ಲಜಪತ್ ರಾಯ್. ಸೊ ಇಷ್ಟೇ ಫ್ರೆಂಡ್ಸ್, ಈ ವಿಡಿಯೋ ತಮಗೇನಾದರೂ ಇಷ್ಟ ಆದರೆ ಲೈಕ್ ಕಮೆಂಟ್ ಹಾಗೆ ಶೇರ್ ಮಾಡಿ, ಹಾಗೆ ನಮ್ಮ ವಾಟ್ಸಪ್ ಕಮ್ಯುನಿಟಿಯ ಒಂದು ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ತಾವು ಜಾಯ್ನ್ ಆಗ್ಬೋದು ಅಂತ ಹೇಳ್ತಾ. ಸೊ ಈ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯನ, ಹೀಗೆ ನಮಗೆ ಮುಂದೆ ಹೆಚ್ಚು ವಿಡಿಯೋಗಳು ಮಾಡೋದಕ್ಕೆ ಅನುಕೂಲವಾಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ನಾವು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಸೊ ಜೈ ಹಿಂದ್, ಜೈ ಕರ್ನಾಟಕ.